ಹೇ ಗಾಯ್ಸ್, ವೆಲ್ಕಮ್ ಟು ಎ ಒನ್ ಬ್ಲಾಗ್ಸ್. ನಾನು ಸುಜಾತ. ಹೇಗಿದ್ದೀರಾ ಎಲ್ಲರು? ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ನಾನೊಂದು ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನಂದರೆ, ಹಳ್ಳಿ ಸೈಡಲ್ಲಿ ಮನೇಲಿ ಏನೇನಿರುತ್ತೋ ಎಲ್ಲ ತರಕಾರಿಗಳನ್ನ ಹಾಕಿ ಒಂದು ಬಜ್ಜಿ ಅಂತ ಮಾಡ್ತಾರೆ. ಸೊ ಆ ಒಂದು ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಸೊ ಎಂಥವ್ರಿಗೂ ಕೂಡ ಅದು ರೊಟ್ಟಿ ಜೊತೆ ತಿಂದ್ರೆ, ತಿಂತಾ ಇದ್ರೆ ಬಾಯಲ್ಲಿ ನೀರು ಬರೋ ಥರ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಸೊ ಮನೇಲಿ ಏನಿರುತ್ತೋ ಆ ತರಕಾರಿನ ಹಾಕಿ ಮಾಡ್ಬೋದು. ಸೊ ಇದೇ ತರಕಾರಿ ಬೇಕು, ಇದೇ ಬೇಕು ಅಂತೇನಿಲ್ಲ. ಹಾಗಾಗಿ ನಾನಿವತ್ತು ಅವರೆಕಾಳು ಮತ್ತು ಸ್ವಲ್ಪ ಜವಳಿಕಾಯಿ, ಟೊಮೆಟೊ ಕಾಯಿ ಹಾಕಿ ಮಾಡ್ತಾ ಇದ್ದೀನಿ. ಹಾಗೆ ಅಮ್ಮ ಕೂಡ ಬಂದಿದ್ದಾರೆ ಊರಿಂದ. ಸೊ ಇವನ್ನ ಎತ್ಕೊಂಡು ಹಿಂಗೆ ಮಾಡಬೇಕು. ಅಮ್ಮ ಕೂಡ ಬಂದಿದ್ದಾರೆ, ಹಾಗೆ ಸ್ನಾನ ಮಾಡಬೇಕು ಅಂತ ಹೇಳಿದರು. ಸೊ ಇಲ್ಲಿ ನೀರು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಸೊ ಏನಕ್ಕೆ ಸ್ಟವಲ್ಲಿ ಕಾಯಿಸ್ತಾ ಇದ್ದೀನಿ ಅಂತ ಅಂದರೆ, ಗೀಝರ್ ಕೆಟ್ಟೋಗಿದೆ, ಹಾಗಂತ ಸೋಲಾರ್ ಹಾಕ್ಸಿದ್ದೀನಿ, ಅದನ್ನ ಕನೆಕ್ಷನ್ ಕೊಡಿಸಿಲ್ಲ ಇನ್ನು. ಸೊ ಹಾಗಾಗಿ ಪ್ಲಂಬರ್ ಕರೆಸ್ಬೇಕು, ಇನ್ನು ತುಂಬ ಕೆಲಸ ಇದೆ, ಹಾಗಾಗಿ ಹಾಗೆ ಇದೆ. ಸೊ ಇವಾಗ ಪಾತ್ರೆಯಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ. ಹಾಗೆ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ, ಬನ್ನಿ. ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಆಲ್ ಅನ್ನೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಾನು ಒಂದು ಬೌಲಲ್ಲಿ ನೀರು ತಗೊಂಡಿದ್ದೀನಿ. ಮೇನ್ ಆಗಿ ಕಾಯಿ ಟೊಮೆಟೊ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸ್ವಲ್ಪ ಅರ್ಧಂಬರ್ಧ ಹಣ್ಣಾಗಿದೆ, ಈ ರೀತಿ ತಗೊಂಡಿದ್ದೀನಿ. ಫುಲ್ ಕಾಯಿ ತಗೊಂಡ್ರು ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ, ಹಾಗೆ ನಾನಿಲ್ಲಿ ಅವರೆಕಾಯಿನ ಸಿಪ್ಪೆ ಬಿಡಿಸ್ಬಿಟ್ಟು ತಗೊಂಡಿದ್ದೀನಿ. ನನ್ನ ಪಾಪು ಈ ಥರ ನೀರು ಹಾಕಿಟ್ಟಿದ್ದಾನೆ ಒಳಗಡೆ, ಹಿಂಗೂ ತೊಳಿಬೇಕಲ್ಲ ಅಂತ ಹಾಗೆ ಬಿಟ್ಟಿದ್ದೆ. ಹಾಗೆ ಸ್ವಲ್ಪ ಜೋಳೆಕಾಯಿನ ಈ ರೀತಿ ಮುರಿದು ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಮುಳುಗಾಯಿ ಕೂಡ ಹಾಕ್ಕೋಬೋದು, ಬದನೆಕಾಯಿ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಬದನೆಕಾಯಿ ಇಲ್ಲಾಂದ್ರೆ ಆಲೂಗಡ್ಡೆ ಕೂಡ ಹಾಕ್ಕೋಬೋದು, ಯಾವ್ದಿರುತ್ತೋ ಅದನ್ನ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗೇ ಆಗುತ್ತೆ. ಸೊ ತುಂಬ ರುಚಿಯಾಗೋದು ಬದನೆಕಾಯಿ ಮತ್ತೆ ಆಲೂಗಡ್ಡೆ ಎರಡನ್ನೂ ಹಾಕಿದ್ರೆ. ಸೊ ಬದನೆಕಾಯಿ ಇಲ್ಲ, ಹಾಗಾಗಿ ಆಲೂಗಡ್ಡೆ ಹಾಕೊಂಡಿದ್ದೀನಿ. ಸೊ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ. ಆಮೇಲೆ ಇದನ್ನ ಸಿಪ್ಪೆ ತೆಗಿತೀನಿ. ಸೊ ಇವಾಗ ಇದನ್ನ ನೀಟಾಗಿ ವಾಶ್ ಮಾಡಿಕೊಂಡು ನಂತರ ಕುಕ್ಕರ್ಗೆ ಹಾಕ್ಕೋಬೇಕು. ಇವಾಗ ಇದನ್ನೆಲ್ಲ ಕುಕ್ಕರಲ್ಲಿ ಹಾಕೋತಾ ಇದ್ದೀನಿ. ಈಗ ನೋಡಿ ಇವಾಗ ಹಿಂಗೆ ಮಾತಾಡ್ತಾ ಇರು. ಅಲ್ಲ ಪಾಪು, ಹಸಿ ಆಲೂಗಡ್ಡೆ ಯಾರು ತಿನ್ನಲ್ಲ, ಈಗ ಅಡುಗೆ ಮಾಡ್ತೀನಲ್ಲ ಊಟ ಮಾಡುವಂತ. ಹಾಗೆ ಇಲ್ಲಿ ಅವರೆಕಾಳು ಸಪ್ಪೆ ಆಗಬಾರ್ದು ಅಂತ ಹೇಳಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಪಲ್ಯನ ಒಗ್ಗರಣೆ ಕೊಡುವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿಕೊಂಡು ಹಾಕೋಬೋದು. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3-4 ವಿಶಿಲ್ ಇದನ್ನ ಕೂಗಿಸ್ಕೋಬೇಕಾಗುತ್ತೆ. ಸೊ ಅದಕ್ಕಿಂತ ಜಾಸ್ತಿ ವಿಶಿಲ್ ಬರಬಾರ್ದು, ಯಾಕಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು 3-4 ವಿಶಿಲ್ ಆದರೆ ಸಾಕಾಗುತ್ತೆ. ಸೊ ಇವಾಗ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಹಾಗೆ ಇವಾಗ ಯಾವ ರೀತಿಯಾಗಿ ಬೆಂದಿದೆ ಅಂತ ನೋಡೋಣ. ಸೊ ನೋಡಿ, ಪ್ರೆಸರ್ ಕೂಡ ಹೋಗಿದೆ. ಇವಾಗ ಲಿಡ್ ಓಪನ್ ಮಾಡಿ ತೋರಿಸ್ತೀನಿ. ತುಂಬ ಜಾಸ್ತಿ ಬೆಂದ್ಬಿಟ್ರೆ ಅವರೆಕಾಳು ಸಿಗೋದೇ ಇಲ್ಲ, ಆ ರೀತಿಯಾಗಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ನೋಡಿ, ಇವಾಗ ಇದರಲ್ಲಿರ್ತಕ್ಕಂಥ ಟೊಮೆಟೊ ಹಾಗೆ ಹಸಿಮೆಣಸಿನ್ಕಾಯಿ ಆಲೂಗಡ್ಡೆನ ನಾವು ಒಂದು ಪ್ಲೇಟಿಗೆ ತೆಕ್ಕೋಬೇಕಾಗುತ್ತೆ. ಯಾಕಂದರೆ ಆಲೂಗಡ್ಡೆ ಮತ್ತು ಟೊಮೆಟೋದು ನಾವು ಸಿಪ್ಪೆ ತೆಗೆದು ಯೂಸ್ ಮಾಡಬೇಕು ಅದಕ್ಕೋಸ್ಕರ. ಸೊ ಇವಾಗ ನಾನು ಒಂದು ಪ್ಲೇಟಿಗೆ ಇದನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ನೀವು ಕೂಡ ಒಂದು ಸರಿನಾದರೂ ಇದನ್ನ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ಇದನ್ನ ಟ್ರೈ ಮಾಡಿ. ಜೋಳದ ರೊಟ್ಟಿ ಜೊತೆ ಅಂತೂ ತುಂಬಾ ರುಚಿಯಾಗಿರುತ್ತೆ.
ಸೊ ಮನೆಯಲ್ಲಿ ಎಲ್ಲ ತರಕಾರಿನೂ ಸ್ವಲ್ಪ ಸ್ವಲ್ಪ ಉಳಿದಿದೆ, ಏನು ಮಾಡೋದಪ್ಪ ಎಲ್ಲ ಇಷ್ಟಿಷ್ಟೇ ಉಳಿದಿದೆ ಅನ್ನುವಾಗ ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಪಲ್ಯ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ಸೊ ನೋಡಿ, ಜೋಳೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ, ಹಾಗೆ ಅವರೆಕಾಳು ಕೂಡ ಇಷ್ಟು ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾವು ಇದರ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೋಬೇಕಾಗುತ್ತೆ. ಹಾಗೆ ಇದರಲ್ಲಿರ್ತಕ್ಕಂಥ ನೀರನ್ನು ಕೂಡ ನಾವು ತೆಗಿಬೇಕು. ಹಾಕಿರ್ತಕ್ಕಂಥ ನೀರನ್ನು ಕೂಡ ತೆಗೆದಿದ್ದೀನಿ. ಇವಾಗ ಇದರಿಂದ ಕಾಳು ಮತ್ತು ಜೋಳೆಕಾಯಿನ ಸೆಪ್ರೇಟ್ ಮಾಡಿ ತೆಗಿತಾ ಇದ್ದೀನಿ. ಯಾಕಂದರೆ ನೀರು ಇದ್ಬಿಟ್ರೆ ತುಂಬ ತೆಳುವಾಗ್ಬಿಡುತ್ತೆ, ಆಮೇಲೆ ಅದು ಸಾಂಬಾರ್ ಥರ ಆಗ್ಬಿಡುತ್ತೆ, ಅಷ್ಟೊಂದು ರುಚಿ ಕೊಡೋದಿಲ್ಲ. ಹಾಗಾಗಿ ಪಲ್ಯ ಸ್ವಲ್ಪ ಮಂದವಾಗಿದ್ದರೆ ಸಾಕಾಗುತ್ತೆ. ಬೇಕಿದ್ರೆ ನಾವು ಎಕ್ಸ್ಟ್ರಾ ನೀರನ್ನು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು, ಆದರೆ ಜಾಸ್ತಿ ನೀರು ಹಾಕ್ಕೋಬಾರ್ದು. ಹಾಗೆ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಸ್ಟವ್ ಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ಇದಕ್ಕೆ ಇವಾಗ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಗೆಡ್ಡೆ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾವು ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಸೊ ನೋಡಿ, ಈರುಳ್ಳಿನ ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದ ನಂತರ, ಅಂದರೆ ಈರುಳ್ಳಿ ಒಂದು ಅರ್ಧ ಫ್ರೈ ಆದ ನಂತರ ಇದಕ್ಕೆ ಎರಡು ಬೆಳ್ಳುಳ್ಳಿ ಗೆಡ್ಡೆನ ನಾನು ಸಿಪ್ಪೆ ಬಿಡಿಸ್ಬಿಟ್ಟು ಜಜ್ಜಿಟ್ಕೊಂಡಿದ್ದೆ, ಅದನ್ನ ಇವಾಗ ಹಾಕ್ಕೊಂಡು ಒಂದು 30 ಸೆಕೆಂಡ್ ಹಾಗೆ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದ ನಂತರ ಇವಾಗ ನಾವೇನು ಎಲ್ಲ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಇದನ್ನ ನಾನು ಈ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಮತ್ತೆ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಎಂಥವ್ರಿಗೂ ಕೂಡ ಬಾಯಲ್ಲಿ ನೀರು ಬರೋ ಥರ ಅನಿಸುತ್ತೆ. ಸೊ ಇದೇನಪ್ಪ ಇವರು ಓವರಾಗಿ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಜಾಸ್ತಿ ನೀರೆಲ್ಲ ಹಾಕೋಕೆ ಹೋಗಬೇಡಿ, ಇಷ್ಟು ನೀರನ್ನು ಹಾಕಿದರೆ ಸಾಕಾಗುತ್ತೆ. ಇವಾಗ ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮನೆ ಹೋಮ್ ಟೂರ್ ಮಾಡಿ ಅಂತ ಕೇಳಿದ್ದೀರಾ, ಸೊ ಸದ್ಯದರಲ್ಲೇ ಮಾಡ್ತೀನಿ. ಹಾಗೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಮೊದಲೇ ನಾವು ಕಾಳು ಬೇಯಿಸೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ವಿ, ಮತ್ತೆ ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದನ್ನ 1-2 ನಿಮಿಷ ಬೇಯಿಸ್ಕೊಂಡಿದ್ದೀನಿ, ಇವಾಗ ಪಲ್ಯ ರೆಡಿ ಆಗಿದೆ. ಸೊ ಇವಾಗ ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು. ನೋಡಿ, ತುಂಬಾ ರುಚಿಯಾಗಿ ಬಂದಿರುತ್ತೆ ಇದು. ಹಾಗೆ ಪಲ್ಯ ಕೂಡ ರೆಡಿ ಆಯಿತು. ಹಾಗೆ ಇವತ್ತಿನ ನಮ್ಮ ಮಧ್ಯಾಹ್ನದ ಊಟಕ್ಕೆ ಜೋಳದ ರೊಟ್ಟಿ, ಹಾಗೆ ಅವರೆಕಾಳು ಬಜ್ಜಿ, ಹಾಗೆ ಚಟ್ನಿ ಪುಡಿ, ಮೊಸರು, ಇದು ನಮ್ಮ ಮಧ್ಯಾಹ್ನದ ಊಟ. ಸೊ ತುಂಬ ಸಂತೃಪ್ತಿಯಾಗಿ ಊಟ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅಮ್ಮ ಬಂದಿದ್ದರಿಂದ ಜೋಳದ ರೊಟ್ಟಿ ಎಲ್ಲ ಮಾಡಿದ್ದೆ. ಸೊ ಹಾಗಾಗಿ ಹಾಗೆ ಇದು ಸಂಜೆ ಅಮ್ಮ ನಾನು ಮಾತಾಡ್ಕೋತಾ ಹಾಗೆ ಟೀ ಕುಡ್ಕೋತಾ
ಹಾಗೆ ಪಾಪುಗೆ ನಾನು ಮ್ಯಾಜಿಕ್ ಸ್ಲೇಟ್ ತಂದ್ಕೊಟ್ಟಿದ್ದೆ. ಸೊ ಅದರಲ್ಲಿ ಅವನಿಗೆ ಡ್ರಾಯಿಂಗ್ ಮಾಡು ಅಂತ ಕೊಟ್ಟರೆ ಅವನಿಗೆ ಹೇಗೆ ಬರುತ್ತೋ ಹಾಗೆ ಏನಾದರೂ ಒಂದು ಡ್ರಾಯಿಂಗ್ ಮಾಡ್ತಾ ಇದ್ದ. ಹಾಗೆ ಅದನ್ನ ಬಿಟ್ಟು ಈ ಬರಿ ABCD ಬರಿ ಅಂದರೆ ಈ ರೀತಿ ಗೀಚ್ತಾ ಇದ್ದ. ಮತ್ತೆ ಡ್ರಾಯಿಂಗ್ ಮಾಡು ಅಂದರೆ ನಿಧಾನಕ್ಕೆ ಅವನಿಗೆ ಡ್ರಾಯಿಂಗ್ ಮಾಡೋರು ಯಾವ ರೀತಿ ನಿಧಾನಕ್ಕೆ ಪೆನ್ಸಿಲ್ ಇಟ್ಕೊಂಡು ಡ್ರಾಯಿಂಗ್ ಮಾಡ್ತಾರೋ ಸೊ ಆ ರೀತಿ ಏನಾದರೂ ಡ್ರಾಯಿಂಗ್ ಮಾಡ್ತಾನೆ. ಆದರೆ ಹಾಗೆ ABCD ಬರಿ ಆಯಿ ಬರಿ ಅಂದರೆ ಮಾತ್ರ ಹಿಂಗೆ ಈಚನು. ಅದಾದಮೇಲೆ ನಿನಗೆ ಹುಳ ಹೆಂಗಿರುತ್ತೆ ತೋರಿಸ್ಲಾ ಡ್ರಾಯಿಂಗ್ ಮಾಡಿ ಅಂದ. ಹಿಂಗಿರುತ್ತೆ ಅಂದ ಅಂತ ಅವನೇ ಚೀರ್ದ. ಸೊ ಅದಾದ ನಂತರ ಮನೇಲಿ TV ಹಾಕ್ಸಿಲ್ಲ, ಹಂಗಾಗಿ ಅಮ್ಮಂಗೆ ತುಂಬಾ ಬೇಜಾರಾಗ್ತಾ ಇತ್ತು. ನಾನು TV ನೋಡದೆ ಇರ್ತೀನಿ, ಬಟ್ ನಮ್ಮ ಅಮ್ಮ TV ನೋಡ್ತಾ ಇರುತ್ತಲ್ಲ ದಿನ, ಹಂಗಾಗಿ TV ಇಲ್ಲ ಏನಿಲ್ಲ ಮೊಬೈಲಲ್ಲಿ ಏನಾದರೂ ಹಚ್ಕೊಡು ಅಂತ ಹೇಳ್ತು. ನಾನು ಪಾಪುಗೆ ಫೋನ್ ಅಷ್ಟು ಯೂಸ್ ಮಾಡೋದಕ್ಕೆ ಕೊಡೋದಿಲ್ಲ, ಮೊದಲೆಲ್ಲ ಸುಮ್ಮನಿದ್ರೆ ಸಾಕು ಅಂತ ಕೊಡ್ತಾ ಇದ್ದೆ. ಸೊ ಇವಾಗ ಅಷ್ಟು ಫೋನ್ ಯೂಸ್ ಮಾಡೋದಕ್ಕೆ ಕೊಡೋದಿಲ್ಲ, ಹಂಗಾಗಿ ನನ್ನ ಹತ್ರ ಬಂದರೆ ಬೈತೀನಿ ನಾನು ಅಂತ ಹೇಳಿಬಿಟ್ಟು ನಮ್ಮ ಅಮ್ಮನ ಹತ್ರ ಹೋಗಿ ಮೊಬೈಲಲ್ಲಿ ನಮ್ಮ ಅಮ್ಮ ರೀಲ್ಸ್ ನೋಡ್ತಾ ಇತ್ತು, ಇವನು ಕೂಡ ಕುತ್ಕೊಂಡು ನೋಡ್ತಾ ಇದ್ದ. ಇನ್ನೇನು ಸದ್ಯದ್ರಲ್ಲಿ TV ಹಾಕಿಸ್ಬೇಕು ಫಸ್ಟು ಮನೇಲಿ. ಯಾರಾದರೂ ಮನೆಗೆ ಬಂದರೆಲ್ಲ ಮನೇಲಿ TV ಇಲ್ಲ ಬೇಜಾರಾಗುತ್ತೆ ಅಂತ ಹೇಳ್ತಿರ್ತಾರೆ ಎಲ್ಲರೂ. ಹಾಗಾಗಿ ಹಾಗೆ ನೈಟ್ ಊಟಕ್ಕೆ ನುಗ್ಗೆಕಾಯಿ ಸಾಂಬಾರು ಹಾಗೆ ರೈಸ್ ಮಾಡಿದೆ. ಸೊ ಪಾಪುಗೆ ಫಸ್ಟು ಊಟ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡ್ಸೋದಕ್ಕೆ ಬಂದಿದ್ದೀನಿ. ಅವನಿಗೆ ಊಟ ಮಾಡಿಸ್ಬಿಟ್ರೆ ಅರ್ಧ ಕೆಲಸ ಮುಗ್ದ ಹಾಗೆ. ಸೊ ಕೆಲವೊಂದ್ಸಲ ಆಟ ಮಾಡ್ತಾನಷ್ಟೇ, 90% ಅವನ ಆಟ ಮಾಡಲ್ಲ, ಊಟ ಮಾಡ್ತಾನೆ. ಕೆಲವೊಂದ್ಸಲ ಸಮಟೈಮ್ಸ್ ತುಂಬಾ ಆಟ ಮಾಡ್ತಾನೆ, ಅದರಲ್ಲೂ ನಾನು ಕ್ಯಾಮ್ರಾ ಮುಂದೆ ಅವನಿಗೆ ಊಟ ಮಾಡಿಸ್ತಾ ಇದ್ರೆ ಹಿಂಗೆ ಆಟ ಮಾಡ್ತಾನೇನೋ ಅನ್ನೋ ರೀತಿ ಕೆಲವೊಂದ್ಸಲ ಡವ್ ಮಾಡ್ತಾನೆ. ಸೊ ಅವನಿಗೆ ನುಗ್ಗೆಕಾಯಿ ಸಾಂಬಾರ್ ಮಾಡಿದ್ರಿಂದ ನನಗೆ ರೈಸ್ ಬೇಡ, ಮಮ್ಮು ಬೇಡ, ನನಗೆ ನುಗ್ಗೆಕಾಯಿ ಬೇಕು ಅಂತ ಕೇಳ್ತಾ ಇದ್ದ. ಹಾಗೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.